ಫುಲ್ ಆಕ್ಟಿವ್ ಆಗಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆದರೂ ಕೂಡ ಎಲ್ಲ ಕಡೆ ಈ ರೀತಿಯಾದಂತಹ ಚಿನ್ನ, ಬೆಳ್ಳಿ ಮತ್ತು ಹಣಗಳು, ದಾಖಲೆ ಇಲ್ಲದ ಹಣಗಳು ಕೂಡ ಪತ್ತೆಯಾಗ್ತಾ ಇದೆ. ಸೊ ಚಿಕ್ಕಮಗಳೂರಿನ ಕಡೆ ಯಾವ ರೀತಿ ನಡೀತಾ ಇದೆ ಈ ಪರಿಶೀಲನೆ? ಶ್ವೇತಾ, ಖಂಡಿತವಾಗ್ಲೂ ಕೂಡ ಚಿಕ್ಕಮಗಳೂರಿನಲ್ಲಿ ಒಟ್ಟು 22 ಕಡೆಗಳಲ್ಲಿ ಚೆಕ್ ಪೋಸ್ಟ್ ಗಳನ್ನು ಕೂಡ ಈಗ ಹಾಕಲಾಗಿರುವಂತದ್ದು. ನೀತಿ ಸಂಹಿತೆ ಜಾರಿಯಾದಂತ ಬೆನ್ನಲ್ಲೇ ಚಿಕ್ಕಮಗಳೂರು ಜಿಲ್ಲಾಡಳಿತವು ಕೂಡ ಹೈ ಅಲರ್ಟ್ ಆಗಿರುವಂತದ್ದು. ಹಾಗಾಗಿ ಚಿಕ್ಕಮಗಳೂರಿನ ಒಟ್ಟು 22 ಕಡೆಗಳಲ್ಲಿ ಚೆಕ್ ಪೋಸ್ಟ್ ಗಳನ್ನು ಹಾಕಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಮಂಗಳೂರು ಮತ್ತೆ ಚಿಕ್ಕಮಗಳೂರು ಸಂಪರ್ಕಿಸುವಂತ ಕೊಟ್ಟಿಗೆಯಾರ, ಹಾಗೇನೆ ಚಿಕ್ಕಮಗಳೂರು ಶಿವಮೊಗ್ಗವನ್ನು ಸಂಪರ್ಕಿಸುವಂತ ಎಂಸಿಹಳ್ಳಿ ಚೆಕ್ ಪೋಸ್ಟ್ ಅಲ್ಲಿ ಭಾರಿ ಪ್ರಮಾಣದಲ್ಲಿ ನಗದು ಸೇರಿದಂತೆ ಚಿನ್ನಾಭರಣಗಳು ಕೂಡ ಪತ್ತೆ ಆಗ್ತಿರುವಂತದ್ದು. ನಿನ್ನೆ ಒಂದೇ ದಿನ ಕೊಟ್ಟಿಗೆಯಾರದ ಚೆಕ್ ಪೋಸ್ಟ್ ಅಲ್ಲಿ 2.5 ಲಕ್ಷ ನಗದು ಹಣ ಪತ್ತೆ ಆದ್ರೆ, ಎಂಸಿಹಳ್ಳಿಯಲ್ಲಿ ಒಟ್ಟು 6 ಕೋಟಿ ಮೌಲ್ಯದ 17 ಕೆಜಿ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿ ಈಗ ಸೀಸ್ ಮಾಡಿರುವಂತದ್ದು. ಈಗ ಆದಾಯ ತೆರಿಗೆ ಅಧಿಕಾರಿಗಳು ಬಂದ ನಂತರ ಟಾಟಾ ಎಸಿ ಗಾಡಿಯನ್ನು ಓಪನ್ ಮಾಡಲಾಗ್ತದೆ. ಅಂದ್ರೆ ಇದನ್ನ ಒಂದ್ ರೀತಿ ಇಷ್ಟಿರ್ಬೋದು ಅನ್ನೋ ಅಂದಾಜಿನ ಮೇಲೆ ಈಗ ಪೊಲೀಸರು ಲೆಕ್ಕಾಚಾರ ಹಾಕಿರುವಂತದ್ದು. ಆದ್ರೆ ವಾಹನದ ಚಾಲಕ ಹೇಳಿರುವಂತ ಮಾಹಿತಿ ಆಧಾರದ ಮೇಲೆ ಈಗ ಪೊಲೀಸರು ಈ 17 ಕೆಜಿ ಇರ್ಬೋದು ಅನ್ನೋ ಒಂದು ಅಂದಾಜನ್ನು ಕೂಡ ಮಾಡಲಾಗಿರುವಂತದ್ದು. ಆದ್ರೆ ಅದೇ ತೆರೆ ಇಲಾಖೆ ಅಧಿಕಾರಿಗಳು ಬಂದ ನಂತರ ಗಾಡಿಯನ್ನು ಓಪನ್ ಮಾಡಿದ ತದನಂತರವೇ ಈ ಗಾಡಿಯಲ್ಲಿ ಎಷ್ಟು ಮೌಲ್ಯದ ಚಿನ್ನಾಭರಣ ಇರುವುದು ಮತ್ತು ಎಷ್ಟು ಕೆಜಿ ಪ್ರಮಾಣದಲ್ಲಿ ಆ ಚಿನ್ನಾಭರಣ ಇದೆ ಅನ್ನೋದ್ರ ಕೂಡ ಅಂದಾಜು ಗೊತ್ತಾಗುತ್ತೆ. ಆದ್ರೆ ಇದು ದಾಖಲೆ ಇಲ್ಲದ ಚಿನ್ನಾಭರಣವನ್ನು ಸಾಗಿಸಲಾಗಿರುವಂತದ್ದು. ಹಾಗಾಗಿ ಆ ಪೊಲೀಸರು ಈಗ ಸೀಸ್ ಮಾಡಿರುವಂತದ್ದು, ಸೂಕ್ತವಾದಂತಹ ದಾಖಲೆ ನೀಡದ ಹಿನ್ನೆಲೆಯಲ್ಲಿ ಈಗ ವಾಹನ ಸೀಸ್ ಮಾಡಿರುವಂತದ್ದು. ಒಟ್ಟು ಎಂಸಿಹಳ್ಳಿ ಚೆಕ್ ಪೋಸ್ಟ್ ಅಲ್ಲಿ ಕೂಡ ನಿನ್ನೆ ಒಟ್ಟು ಒಂದು ಸರಿಸುಮಾರು 2.5 ಕೋಟಿ ಮೌಲ್ಯದ ಚಿನ್ನ ಸೇರಿದಂತೆ ನಗದು ಭಾರಿ ಪ್ರಮಾಣದಲ್ಲಿ ಪತ್ತೆ ಆಗಿರುವಂತದ್ದು. ಪೊಲೀಸರು ಯಾವುದೇ ಒಂದು ವಾಹನಗಳನ್ನು ಕೂಡ ಎಲ್ಲಾ ವಾಹನಗಳನ್ನು ಕೂಡ ತಪಾಸಣೆ ಒಳಪಡಿಸ್ತಾ ಇದ್ದಾರೆ ಎಂಸಿಹಳ್ಳಿ ಆ ಚೆಕ್ ಪೋಸ್ಟ್ ನಲ್ಲಿ. ಹಾಗಾಗಿ ಭಾರಿ ಪ್ರಮಾಣದಲ್ಲಿ ನಗದು ಸೇರಿದಂತೆ ಚಿನ್ನಾಭರಣವು ಕೂಡ ಪತ್ತೆ ಆಗ್ತಿರುವಂತದ್ದು. ಒಟ್ಟು 22 ಆ ಕಡೆಗಳಲ್ಲಿ ಚೆಕ್ ಪೋಸ್ಟ್ ಗಳಲ್ಲಿ ಕೂಡ ತೀವ್ರವಾದಂತಹ ತಪಾಸಣೆ ಕಾರ್ಯಾಚರಣೆ ಕೂಡ ನಡೀತಾ ಇರುವಂತದ್ದು. ಶ್ವೇತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.